यो व्हाट्सअप गाइस एल्लरू हेगिद्दीरा नानु निम्म सत्य वेलकम मार्तीनि ट्रिप एपिसोड गे सो गाइस इवत्तिन एपिसोड अल्ली नीवु नोड्ता इरबहुदु नानु इल्ली ओंदु साइट विजिट गे बंदिद्दे सो नोड्ता इरबहुदु ई साइट एनिदे इदु फ्रांक्लिन तगोबेकु अंत अन्कोंडिद्दे आ साइट न सो मैकल बेरे एलेक्षन गे निंतिद्दाने सो आ ऑक्शन अल्ली अंद्रे सद्यद मट्टिगे इदु ऑक्शन अल्लिदे सो यावाग ऑक्शन करितारे अंत गोत्तिल्ल फ्रांक्लिन कूड ऑक्शन गे एनरोल माड्कोंडिद्दाने सो नोड्ता इरबहुदु अल्लि पार्किंग लॉट इंद हिडिदु फुल इदु नावु एंतक्के तगोता इदीवि अंद्रे इदन्न नावु शोरूम माड्ता इदीवि हौदु इदन्न नावु शोरूम माड्ता इदीवि याव शोरूम अंत अंद्रे नम्म एनु शोरूम आगुत्ते इदु अंत अंद्रे सो इदु सूपर कार्स नावु एनु दोड्ड शोरूम ताबेकु अंत अन्कोंता इद्वल्ल आ शोरूम निमगे गोत्तिरबहुदु अंड इल्लि नोड्ता इदिरल्ल ನಮ್ಮ ಆರ್ ಒನ್ ಮೋಟೋ ಜಿ ಪಿ ಅಡಿಷನ್ ಇದು ಸೊ ಮೋಟೋ ಜಿ ಪಿ ಅಡಿಷನ್ ಆರ್ ಒನ್ ಎಂ ಮೋಟೋ ಜಿ ಪಿ ಅಡಿಷನ್ ಸೊ ಇದು ಫ್ರಾಂಕ್ಲಿನ್ ಫ್ರೆಂಡ್ದು ಸೊ ಫ್ರಾಂಕ್ಲಿನ್ ಫ್ರೆಂಡ್ ಇದಾನಲ್ಲ ಅವನು ಇವನ ಕವಾಸಾಕಿ ನಿಂಜ ಹೆಚ್ಚು ಇಸ್ಕೊಂಡೋಗಿದ್ದಾನೆ ಸೊ ಇವನು ಇದನ್ನ ತಗೊಂಬಂದ ಆರ್ ಒನ್ ಸೊ ಒಬ್ರು ಸ್ಪೆಷಲ್ ಪರ್ಸನ್ನ ಪಿಕಪ್ ಮಾಡ್ಕೋಬೇಕು ಅದಕ್ಕೋಸ್ಕರ ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಆಗಿದೆ ಮುಂದ್ಗಡೆ ವಿಂಡ್ಶೀಲ್ಡು ಟೇಲ್ ಲೈಟ್ ಇದು ಟೇಲ್ ಅಂತಾನೆ ಅಂತಾರೆ ಅಂತ ಅನ್ಕೋತೀನಿ ಅದು ನಂಬರ್ ಪ್ಲೇಟ್ ಕೆಳಗಡೆ ಮಡ್ಗಾಡ್ ಟೈಪ್ ಇರುತ್ತಲ್ಲ ಸೊ ಟೇಲ್ ಎಲ್ಲ ಬಿಚ್ಚಿದ್ದಾನೆ ಅಂಡ್ ಮಡ್ಗಾಡ್ ಎಲ್ಲ ಬಿಚ್ಚಿದ್ದಾನೆ ಬರೀ ಅಲ್ಲಿ ಮಾತ್ರ ಗಾರ್ಡ್ ಇದೆ ಇನ್ ಮೇಲ್ಗಡೆ ಗಾರ್ಡ್ ಇಲ್ಲ ಸೊ ಬನ್ನಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋಣ ಹಂಗೆ ರೋಡ್ ಕ್ರಾಸ್ ಆಯಿತು ಹಾಗೆ ಗೇಮ್ ಪ್ಲೇಯಲ್ಲಿ ಸ್ವಲ್ಪ ಲ್ಯಾಗ್ ಇದ್ರೆ ಸಾರಿ ಯಾಕೆಂದರೆ ಈಗ ಕರೆಂಟು ಸಖತ್ತು ಪವರ್ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಸೈಡು ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಸೊ ಪವರ್ ಆಗಾಗ ಡ್ರಾಪ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನನ್ನ ವೀಡಿಯೋಸು ಡಿಲೇ ಆಗ್ತಾ ಇದೆ ಆ್ಯಂಡ್ ನಂದು ಇದು ಕೂಡ ಏನು ಎಡಿಟಿಂಗ್ ಡಿಲೇ ಆಗುತ್ತೆ ಆ್ಯಂಡ್ ಗೇಮ್ ಪ್ಲೇ ರೆಕಾರ್ಡ್ ಮಾಡ್ತಾರೆ ನಾನು ಸ್ಟಾಕ್ ಬ್ಯಾಟ್ರಿಲೇ ರೆಕಾರ್ಡ್ ಮಾಡ್ತಾ ಇರೋದು ಪಾಸ್ಟ್ ಒಂದು 2-3 ವೀಡಿಯೋಸಿಂದ ಸೊ ಏನು ಅಂದರೆ ಸ್ಟಾಕ್ ಲ್ಯಾಪ್ಟಾಪನ್ನು ಸ್ಟಾಕ್ ಬ್ಯಾಟ್ರಿಲೇ ನಾವು ಮಾಡೋಕೆ ಹೋದ್ರೆ ಗೇಮ್ ಪ್ಲೇ ಎಸ್ಪೆಷಲಿ GTA 5 ಯಾಕೆಂದರೆ ಇದು ಜಾಸ್ತಿ ಬ್ಯಾಟ್ರಿ ಕನ್ಸಂಪ್ಷನ್ ಮಾಡುತ್ತೆ ಸೊ ಸ್ವಲ್ಪ ಎಲ್ಲೋ ಲ್ಯಾಗ್ ಆಗುತ್ತೆ ಸ್ವಲ್ಪ ಎಲ್ಲೋ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ ಸೊ ಪ್ಲೀಸ್ ಅದು ಏನಾದ್ರು ಬಂದರೆ ಪ್ಲೀಸ್ ಇಗ್ನೋರ್ ಮಾಡಿ ಫಸ್ಟೇ ಕೇಳ್ಕೊತಾ ಇದ್ದೀನಿ ಪವರ್ ಆ್ಯಂಡ್ ನಂದು ಲೋ ಆ್ಯಂಡ್ ಪಿ ಸಿ ಎಲ್ಲರೂ ಹೇಳ್ತಾ ಇರಿ ಸ್ವಲ್ಪ ಲ್ಯಾಗ್ ಎಂತಕ್ಕಾಗುತ್ತೆ ಅಂತ ನಂದು ಲೋ ಆ್ಯಂಡ್ ಪಿ ಸಿ ನನ್ನ ಪಿ ಸಿ ಪ್ರೊಸೆಸರು ಹೇಳ್ಬಿಡ್ತೀನಿ ಇವತ್ತು ಸೊ ನನ್ನ ಪಿ ಸಿ ಪ್ರೊಸೆಸರ್ ಬಂದು i3 ಪ್ರೊಸೆಸರು ಲ್ಯಾಪ್ಟಾಪಲ್ಲಿದೆ 8 GB ರ್ಯಾಮ್ ಆ್ಯಂಡ್ ನನ್ನ ಗ್ರಾಫಿಕ್ ಕಾರ್ಡು ಬಂದು ಇಂಟೆಲ್ HD ಗ್ರಾಫಿಕ್ ಕಾರ್ಡಲ್ಲಿ ನಾನು ಆಡ್ತಾ ಇರೋದು ಸೊ ಫುಲ್ ಸ್ಟಾಕ್ ಇನ್ನು ಲ್ಯಾಪ್ಟಾಪು ಆ್ಯಂಡ್ ನಾನು ಏನು ಫಿನಾನ್ಷಿಯಲ್ ಹೆಲ್ಪ್ ತಗೋತಾ ಇಲ್ಲ ಫ್ಯಾಮಿಲಿಯಿಂದ ನಾನು ಇನ್ನೋ ಸ್ಟೂಡೆಂಟು ಸೊ ನಾನೇನು ಮಾಡ್ಕೊಳಕ್ಕಾಗುತ್ತೋ ಆ ಥರ ಮಾಡ್ತಾ ಇದ್ದೀನಿ ನೋಡೋಣ ಇನ್ ಫ್ಯೂಚರು ನಿಮ್ಗಳು ಸಪೋರ್ಟ್ ಹೀಗೆ ಇದ್ದರೆ ನಾವು ಒಳ್ಳೆ ಪಿ ಸಿನೂ ತಗೋತೀನಿ ಅಂತ ಅನ್ಕೋತೀನಿ ನೋಡೋಣ ದೇವ್ರು ಯಾವತ್ತು ಕೊಡ್ತಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಫ್ಯೂಲ್ ಕೂಡ ಕಡಿಮೆ ಆಗ್ತಾ ಇದೆ ಸೊ ಫ್ಯೂಲು ಹಾಕ್ಸ್ಕೊಳ್ಳೋಣ ಫಸ್ಟು ಆ್ಯಂಡ್ ಫ್ಯೂಲ್ ಹಾಕ್ಸ್ಕೊಂಡು ಸ್ವಲ್ಪ ಶೋರೂಮ್ ಬಗ್ಗೆ ಮಾತಾಡ್ತೀನಿ ನಾನು ಯಾಕೆಂದರೆ 2 ಶೋರೂಮ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಒಂದು ಹಳೆ ಶೋರೂಮ್ನ ಬೈಕ್ಸಿಗೆ ಅಂತ ಮಾಡ್ತಾ ಇದ್ದೀನಿ ಹೇಳ್ದಾಗೆ ಫುಲ್ ಬೈಕ್ಸಿಗೆ ಅಂತಲೇ ಮಾಡ್ತಾ ಇದ್ದೀನಿ ಹೊಸ ಶೋರೂಮು ಫುಲ್ ಕಾರ್ಸ್ಗೆ ಅಂತ ಮಾಡ್ತಾ ಇದ್ದೀನಿ ಬೇಸಿಕ್ಲಿ ಯಾಕೆ ಅಂದರೆ ಕಾರ್ಸ್ಗೋಸ್ಕರ ಅಂದರೆ ತಾಳಿ ಒಂದು ನಿಮಿಷ ಫ್ಯೂಲ್ ಹಾಕ್ಸ್ಕೊಂಬಿಡೋಣ ನಿಲ್ಕೋಗ್ರು ಫುಲ್ ಟ್ಯಾಂಕ್ ಹಾಕ್ಬಿಡಿ ಆಯ್ತಲ್ವ ಫುಲ್ ಟ್ಯಾಂಕು ಯಾ ಆಯಿತು ಫುಲ್ ಟ್ಯಾಂಕು ಸೊ ಬೇಸಿಕ್ಲಿ ಏನಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ಚೇಂಜ್ ಮಾಡ್ತಾ ಇದ್ದೀನಿ ಶೋರೂಮ್ನ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಶೋರೂಮಲ್ಲಿ ಎಸ್ ಯು ವಿಸ್ ತಂದರೆ ನಾನು ಆಚೆಗಡೆ ನಿಲ್ಲಿಸ್ಬೇಕು ಆ್ಯಂಡ್ ಅಲ್ಲಿ ಕತ್ಕೊಂಡೋದ್ರು ನಮಗೆ ಗೊತ್ತಾಗಲ್ಲ ಎಸ್ ಯು ವಿಸು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಎಸ್ ಯು ವಿಸ್ಗೆ ಅಂತಲೇ ಪರ್ಟಿಕ್ಯುಲರ್ ಇದು ಮಾಡ್ತಾ ಇದ್ದೀನಿ ಸೊ ಎಸ್ ಯು ವಿಸು ಆರಾಮಾಗಿ ಬರ್ಬೋದು ಕಾರ್ಸು ಸಹ ಆರಾಮಾಗಿ ಬರ್ಬೋದು ಮತ್ತು ಡಿಸ್ಪ್ಲೇ ಕೂಡ ಮಾಡ್ಬೋದು ಆರಾಮಾಗಿ ಕಾರ್ಸ್ಗಳನ್ನ ಆ್ಯಂಡ್ ಆಲ್ರೆಡಿ ನಾವೇನಾದ್ರು ಇದು ಸೈಟ್ ತಂದರೆ ನಮಗೆ ಬುಗಾಟಿ ಆಗಿರ್ಬೋದು ಲ್ಯಾಂಬರ್ಗಿನಿ ಎಲ್ಲ ಅವರ ಕಂಪ್ನಿಯಿಂದಲೇ ಸ್ಟಾಕ್ಸ್ಗಳು ಬರುತ್ತೆ ಸೊ ಯಾರು ನಮಗೆ ಫಸ್ಟು ನಾವು ಹೋಗಿ ಬೇರೆಯವ್ರ ಹತ್ರ ಸ್ಟಾಕ್ ತಗೊಂಬಂದ್ವಲ್ಲ ಆ ಥರ ಜಸ್ಟು ಮಿಸ್ಸು ಗುರು ಇಲ್ಲಿ ಮಾತಾಡ್ಕೊಂಡು ಜಸ್ಟು ಮಿಸ್ಸು ಯಪ್ಪ ಎಡ್ಜಲ್ಲಿ ಮಿಸ್ ಆಯಿತು ಗುರು ಅದೇನು ಕೂದಲು ಎಳೆಯಲ್ಲಿ ಬಚಾವ್ ಆಗ್ತಾರೆ ಅಂತಂದ್ರಲ್ಲ ಆ ರೀತಿ ಬಚಾವ್ ಆಗಿದ್ದೀನಿ ನೋ ಅದು ಫುಟ್ ಗಾಡಿಗೇನೋ ಸ್ಕ್ರ್ಯಾಚ್ ಆಯಿತು ಗಾಡಿ ಇದು ಫುಟ್ಟು ಫ್ರಾಂಕ್ಲಿನ್ ಫುಟ್ ಇಟ್ಕೊಂಡಿದ್ದಾನಲ್ಲ ಅಲ್ಲಿ ಮಾತ್ರ ಎಡ್ಜಲ್ಲಿ ಮಿಸ್ ಆದ್ವಿ ಗುರು ಹೆವಿ ಡ್ರೈವರ್ ಇವತ್ತು ಫ್ರಾಂಕ್ಲಿನ್ ಫುಲ್ ಹೆವಿ ಡ್ರೈವರ್ ಆಗೋದ ತುಂಬತೋ ಬಡೆ ಹೆವಿ ಡ್ರೈವರ್ ಒಬ್ಬ ಅಂತ ಎಡ್ಜಲ್ಲಿ ಮಿಸ್ ಆಯಿತು ಗುರು ಆ್ಯಂಡ್ ನಾನು ಹಾಗೆ ಹೇಳ್ದಾಗೆ ಎಸ್ ಯು ವಿಸ್ ಎಲ್ಲ ಆಚೆ ನಿಲ್ಲಿಸ್ತಾ ಇದ್ವಲ್ಲ ಸೊ ಅದಕ್ಕೋಸ್ಕರ ಎಸ್ ಯು ವಿಸು ನನಗೆ ಒಂದು ಸೈಡ್ ನಿಂತ್ಕೋಬೇಕು ಚೆನ್ನಾಗಿ ಸೊ ಕ್ರಾಸ್ ಕಂಟ್ರಿ ಎಸ್ ಯು ವಿಸು ಯಾವುದ್ಯಾವುದು ಅಂದರೆ ಫಾರ್ಚುನರಿಂದ ಹಿಡಿದು ಫಾರ್ಚುನರ್ ತರಿಸ್ತೀನಿ ಟೊಯೋಟಾ ಲ್ಯಾಂಡ್ ಕ್ರೂಸರು ರೇಂಜ್ ರೋವರು
ಅಂಡ್ ಬಿಫೋರ್ 50 lakh ಗಿಂತ ಕೆಳಗಡೆ ಇರೋ ಯಾವುದು ಎಸ್ ಯು ವಿಸ್ ತರ್ಸಲ್ಲ, ಏನಿರೋ 50 lakh ಮೇಲಿರೋ ಎಸ್ ಯು ವಿಸ್ ನೇ ತರ್ಸೋದು ಫ್ರಾಂಕ್ಲಿನ್. ಅಂಡ್ ಆಸ್ ಯೂಶುವಲ್ ಸೂಪರ್ ಕಾರ್ಸ್ ಕೂಡ ಬರ್ತವೆ, ಬುಗಾಟಿ ಚಿರೋನ್ ಆಗಿರ್ಬೋದು, ಯಾವುದು ನಮ್ಮ ಇದು ಲ್ಯಾಂಬರ್ಗಿನಿ ಯೂರುಸು, ಲ್ಯಾಂಬರ್ಗಿನಿ ಸಿಯಾನು, ಎಲ್ಲ ಪ್ರತಿಯೊಂದು ಬರುತ್ತೆ ಅಲ್ಲಿಗೆ. ಸೊ ನೋಡೋಣ ಯಾವತ್ತು ಆಗುತ್ತೆ ಅಂತ. ಆ್ಯಂಡ್ ಮೈಕಲ್ ಕೂಡ ಎಲೆಕ್ಷನಿಗೆ ನಿಂತ್ಕೋತಾ ಇದ್ದಾನೆ ನಿಮ್ಗೆ ಹೇಳ್ದ ಹಾಗೆ. ಸೊ ಇದೇನು ಗುರು ಮ್ಯಾಪಲ್ಲಿ ರೆಡ್ ರೆಡ್ ತೋರಿಸ್ತೈತೆ, ಬನ್ನಿ ಅದೇನು ಮ್ಯಾಪಲ್ಲಿ ರೆಡ್ ರೆಡ್ ತೋರಿಸ್ತೈತೆ ಅದು ಏನು ನೋಡೋಣ. ಮೈಕಲ್ ಮ್ಯಾಟ್ರ್ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಇದೇನು ರೆಡ್ ರೆಡ್ ತೋರಿಸ್ತೈತೆ, ಬನ್ನಿ ಹಿಂಗೆ ತಿರುಗಿಸ್ಕೊಳ್ಳೋಣ ಗಾಡಿನ. ಗಾಡಿ ಮಾತ್ರ ಸೂಪರ್ ಗುರು, ಏನೇ ಹೇಳಿ. ಇನ್ ಕೇಸು ಇನ್ ಫ್ಯೂಚರ್ ಯಾವ್ದಾದ್ರು ಮೋಟೋ ಜಿ ಪಿ ಅಡಿಷನ್ ಬರುತ್ತೆ ಅಂದರೆ ಫ್ರಾಂಕ್ಲಿನ್ ತಗೊಳಕ್ಕೆ ಹೇಳೋಣ, ಇಲ್ಲಾಂದ್ರೆ ಇವ್ನ ಫ್ರೆಂಡೇ ಏನಾದ್ರು ಸೆಲ್ ಔಟ್ ಮಾಡ್ತಾನೆ ಅಂದರೆ ಫ್ರಾಂಕ್ಲಿನ್ ಇದು ತಗೊಳಕ್ಕೆ ಅಂತ ಹೇಳ್ತೀನಿ. ಗಾಡಿ ಒಂಥರ ಚೆನ್ನಾಗೈತೆ, ಬಟ್ ಕವಾಸಾಕಿ ನಿಂಜ ಹೆಚ್ಚಿಡೋದ್ರ ಜೊತೆ ಇದನ್ನು ಶೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಯಾರು ಗುರು ಹಿಂಗೆ ಅವರ ನೋಡಿತೈತೆ ಗಾಡಿ, ಯಾವ ಗಾಡಿ ಗುರು ಇಲ್ಲಿ ಹಿಂಗೆ ಅವರ ನೋಡಿತೈತೆ. ಒಳ್ಳೆ ಫಸ್ಟ್ ಇಳಿದ ಆಗ ಹಾರನ್ ಆಫ್ ಮಾಡೋಣ ತಾಳಿ, ಇಲ್ಲ ಇಲ್ಲೂ ಗಾಡಿ ಆನಲ್ಲೇ ಐತೆ ಒಟ್ಟಿನಲ್ಲಿ. ಆ್ಯಂಡ್ ಇಲ್ಲೆಲ್ಲ ಏನು ಗುರು ಇವರೆಲ್ಲ ಸತ್ತು ಬಿದ್ದವರ, ಹ್ಞೂ ಗುರು ಇಲ್ಲಿ ನಾಯಿಗಿ ಎಲ್ಲ ಸತ್ತು ಬಿದ್ದೈತೆ, ಸತ್ತೋರೆಲ್ಲೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಯಾಕೆಂದ್ರೆ ಬ್ಲಡ್ ಯಾರ್ದು ಬರ್ತಾ ಇಲ್ಲ ಇನ್ನೂ ಆಚೆಗಡೆ. ಸೊ ಈ ಗಾಡಿ ಇಲ್ಲ ಸೌಂಡ್ ಬರ್ತಾರದು, ಈ ಗಾಡಿ ಇಲ್ಲಲ್ಲ ಗುರು ಎಲ್ಲಿ ಸೌಂಡ್ ಬರ್ತೈತೆ ಅಂತ ಅರ್ಥ ಆಯ್ತಲ್ಲ, ಯಾವ ಕಾರಲ್ಲಿ ಬರ್ತೈತೆ ಅಂತ. ಈ ರೆಡ್ ಕಲರ್ದಲ್ಲ ಅದು ಆರೋ ನೋಳೆ ಕುಯ್ಯೋ ಅಂತ ಬಡ್ಕತಾ ಇತ್ತಂಗೆ, ಇದರಲ್ಲೂ ಅಲ್ಲ. ಬನ್ನಿ ಹಂಗೆ ಮುಂದಕ್ಕೆ ಹೋಗ್ಬಿಟ್ಟು ನೋಡೋಣ ಇನ್ಯಾವುದು ಕಾರಲ್ಲಿ ಇವನು ಇಲ್ಲ ಗುರು ಇನ್ನೂ ಬದುಕೋರೆ. ಆ್ಯಂಡ್ ಇವನು ಯಾರು ಗುರು ಇವನು ಇದ್ರ ಮೇಲೆ ಮಲ್ಕೊಂಬಿಟ್ಟವನೆ ಸದ್ಯ, ಆರನ್ ಹೆಂಗೋ ಆಫ್ ಆಯಿತು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇರಿ ಒಂಚೂರು ವೆಪನ್ ತಕ್ಕೊಳ್ಳೋಣ, ವೆಪನ್ ತಕ್ಕೊಂಡು ಶೂಟ್ ಮಾಡಿ ನೋಡೋಣ ಇವ್ರು ಇನ್ನೊಂದು ಬದುಕೋರ ಸತ್ತೋರ ನಿಜವಾಗ್ಲು ಅಂತ. ಸತ್ತಿರಂಗೆ ಅವರೇ ಇವನಿಗೆ ಶೂಟ್ ಮಾಡೋಣ, ಇವನು ಹಂಗೆ ಫ್ಲೆಕ್ಚರ್ಟ್ ಆಗ್ತವನೆ. ನಾಯಿನು ಸತ್ತೋಗೈತೆ, ಇದು ರ್ಯಾಟ್ವಿಲ್ ಅವರು ಫ್ರಾಂಕ್ಲಿನ್ ಹತ್ರ ಐತಲ್ಲ ಸೇಮ್ ಅದೇ ಥರ. ಇವನು ಬದುಕಿಲ್ಲಪ್ಪ ಇನ್ಯಾರು, ಸೊ ಇವನೊಬ್ಬ ಯಾರೋ ಬದುಕೋನೆ. ಸೊ ಫ್ರೆಂಡ್ಸ್ ಇವನು ಹತ್ರಕ್ಕೆ ಬತ್ತಿದಂಗೆ ನೋಡ್ತಾ ಇರ್ಬೋದು, ಮ್ಯಾಪಲ್ಲಿ ಬ್ಲೂ ಗ್ರೀನ್ ಕಲರು ಮತ್ತು ರೆಡ್ ಕಲರ್ ತೋರಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಬನ್ನಿ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಂಬರೋಣ. ಸೊ ಏನು ಅಂತ ಗೊತ್ತಿಲ್ಲ ನನಗೆ, ಫಸ್ಟು ಚೆಕ್ ಮಾಡಿಬಿಡೋಣ ಬನ್ನಿ. ಓ ಇವು ಇಲ್ಲೂ ಇಲ್ಲೂ ಒಬ್ಬ ಬಿದ್ದವನಲ್ಲ ಗುರು, ಇಲ್ಲೊಬ್ಬ ಬಿದ್ದವನು ಯಾರು. ಆ್ಯಂಡ್ ಈ ಕಡೆ ಕೂಡ ಒಬ್ಬ ಬಿದ್ದವನೆ, ಯಾರು ಗುರು ಇವನು, ಇವನು ಸತ್ತೋಗೋನೆ, ಇವನು ಯಾರು ಗುರು ಇವನು ಹಿಂಗವನೇ ಒಳ್ಳೆ ನೋಡೋಕ್ಕೆ. ಸೊ ಡೋಂಟ್ ಆ ಬ್ರೀಫ್ ಕೇಸ್ನ ಟಚ್ ಮಾಡಬೇಡ ಅಂತ ಅಂತವನಲ್ಲ ಗುರು, ಏನಾಯ್ತು ಈ ಬ್ರೀಫ್ ಕೇಸಲ್ಲಿ, ಬಾಂಬ್ ಗಿಮ್ ಇಟ್ಟವ್ರ ಗುರು, ಚೆಕ್ಔಟ್ ಮಾಡೋಣ ತಾಳಿ ಏನಿದೆ ಗುರು. ಸೊ ಫ್ರೆಂಡ್ಸ್ ಇದರಲ್ಲಿದೆ $25,000 ಇದೆ, ನೋಡ್ತಾ ಇರ್ಬೋದು ನಮಗೆ ಡಾಲರ್ಸಲ್ಲಿ ಆ್ಯಡ್ ಆನ್ ಆಯಿತು $25,000. ಕಡಿಮೆನೇ ಗುರು, ಟ್ರಿಪ್ ಎಲ್ಲ ಇದರಲ್ಲೇ ಮಾಡ್ಬಿಡ್ಬೋದಲ್ಲ ಈಗ ಫ್ರಾಂಕ್ಲಿನ್ ಗುರು, ಬೇರೆಯವ್ರ ಹತ್ರ ಕಾಸೆ ಇಸ್ಕೊಳ್ಳೋದು ಬೇಡ, ಫ್ರಾಂಕ್ಲಿನ್ ಟ್ರಿಪ್ಪಿನ ಕಾಸು ಆಯಿತು. ಸೊ ಸುಮ್ಮನೆ ನಾವು ಇಗ್ನೋರ್ ಮಾಡಿ ಹೋಗ್ಬಿಟ್ಟಿದ್ರೆ ಕಷ್ಟ ಆಗಿರೋದು. ಫೈನಲ್ $25,000 ಗುರು, ಏನೂ ಇಲ್ಲ ಇತ್ತು ಇಲ್ಲ, ಸುಮ್ಮನೆ ತಗೊಂಡ ಇದು ಫ್ರಾಂಕ್ಲಿನಿಗೆ ಬಂದೈತೆ. ಸೊ ಬನ್ನಿ ಈಗ ಫಟಾಫಟ್ ಅಂತ ಹೋಗೋಣ ನಮ್ಮ ಫ್ರೆಂಡ್ ಮನೆಗೆ. ಆ್ಯಂಡ್ ಅವಳಿಗೂ ಹೇಳೋಣ, ಅವ್ಳಿಗೆ ಹೇಳೋದು ಬೇಡ, ಕರ್ಕೊಂಬಂದ್ಬಿಡೋಣ ವಾಪಸ್ಸು ನಮ್ಮ ಮನೆಗೆ. ಮನೆಗೆ ಬಂದ್ಬಿಟ್ಟು ಫುಲ್ಲು ಅದನ್ನ ಬ್ಯಾಂಕಿಗೆ ತಗೊಂಡೋಗಿ ಹಾಕ್ಬಿಡ್ಬೇಕು, ಯಾಕೆಂದ್ರೆ ನಮ್ಗೆ ಇನ್ ಕೇಸ್ ಫ್ಯೂಚರು ಏನಾದ್ರು ಬೇಕು ಅಂದರೆ ಅಮೌಂಟ್ ರಿಕ್ವೈರ್ಮೆಂಟ್ ಐತೆ ಟೂರ್ಗೆ ಹೋಗ್ಬೇಕಾದ್ರೆ. ಅದೊಂದು $15,000 ಇಟ್ಕೊಳ್ಳೋಣ, ಇನ್ನು ಮಿಕ್ಕಿದ್ದು $15,000 ಇದಕ್ಕೆ ಹಾಕ್ಬಿಡೋಣ, ಏನು ಇದು ಬರುತ್ತಲ್ಲ ಬ್ಯಾಂಕಿಗೆ ಹಾಕ್ಬಿಡೋಣ. ಸೊ ಬನ್ನಿ ಈಗ ಫಟಾಫಟ್ ಅಂತ ಹೋಗೋಣ ಇದಕ್ಕೆ. ಬನ್ನಿ ಗುರು, ಇನ್ನೇನು ಬಂತು ಗುರು ಅವಳ ಮನೆ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ದೂರ. ಸೊ ಫ್ರೂಟ್ ಸ್ಟಾಲ್ ಬಂದರೆ ಇದೇನು ಗುರು, ಇದೇನು ಗುರು, ಯಾರು ಗುರು ಹಿಂಗಡೆಯಿಂದ ಅಟ್ಯಾಕ್ ಮಾಡ್ತವ್ರೆ, ಶಿಟ್ ಶಿಟ್ ಶಿಟ್. ಸದ್ಯಕ್ಕೆ ನಾನು ವೇಸ್ಟ್ ಹಾಕೊಂಬಂದಿದ್ದು ಬೆಸ್ಟು, ಎಲ್ಲೋದ್ರೂ ಫ್ರಾಂಕ್ಲಿನ್ ವೇಸ್ಟ್ ಹಾಕೊಂಡು ಬರ್ತಾನೆ. ಆ್ಯಂಡ್ ರೈಡಿಂಗ್ ಜಾಕೆಟ್ ಇದೆಯಲ್ಲ ಅದು ಸಖತ್ತು ತಿಕ್ಕಿರುತ್ತೆ, ಬುಲೆಟ್ ಪ್ರೂಫು ಅದು ಕೂಡ. ಸೊ ಈ ಶಿಟ್ ಗುರು ನಮ್ದಲ್ಲ ಗುರು ಗಾಡಿ ಇದು, ತಾಳಿ ತಾಳಿ ನನ್ನ ಮಕ್ಕಳು ಬರಲಿ. ಸೊ ನಿಮ್ಗೆ ರಿಮೆಂಬರ್ ಆಗಿದ್ರೆ ನಾನು ಇದು ಇಲ್ಲಿ ನಾವು ಇದಕ್ಕೆ ಬಂದಿದ್ವಿ, ಏನೋ ಲ್ಯಾಂಬರ್ಗಿನಿ ಕದ್ದಾಗ ಇಲ್ಲಿಗೆ ಬಂದಿದ್ವಿ ನಾವು ಕದ್ದ ಇದು ಪಾಲಿಸಿಂದ ಎಸ್ಕೇಪ್ ಆಗೋಕ್ಕೆ ಟನಲ್ಗೆ. ಸೊ ಇವತ್ತು ಇವ್ರು $25,000 ಕೊಡೋದು ಬೇಡ. ಸೊ ಇವನು ಯಾರು ಗುರು ಮುಂದಕ್ಕೆ ಹೋಗೋಣ ತಗೋ ಮಗ್ನೆ, ಲಾಸ್ಟಾಗು ಲಾಸ್ಟ್ ಆಯಿತು. ಸೊ ಬನ್ನಿ ಹಿಂಗಡೆ ಇನ್ನೊಂದು ಗಾಡಿ ಬರಬೇಕು, ಅದಕ್ಕೊಂದು ಅದಕ್ಕೋಸ್ಕರ ವೆಯ್ಟ್ ಮಾಡೋಣ. ಎಲ್ಲ ಗುರು ಇನ್ನು ಯಾರು ಇಲ್ಲ ಅಲ್ವಾ, ನಡ್ಕೊಂಬತ್ತಾ ಇಲ್ಲ ಅಲ್ವಾ ಇವರು, ಯಾರು ನಡ್ಕೊಂಬತ್ತಾ ಇಲ್ಲ. ಬಟ್ ರೆಡ್ ಕಲರ್ ತೋರಿಸ್ತೈತೆ, ಎಲ್ಲೈತೆ ಗಾಡಿ. ಓಫ್ ಬಂತು ಬಂತು, ಫೈನಲಿ ಬಂತು ರೆಡ್ ಕಲರ್ ಗಾಡಿ, ನೋಡ್ತಾ ಇರ್ಬೋದು. ಸಾರಿ ರೆಡ್ ಕಲರ್ ಅಲ್ಲ, ಇದು ಕೂಡ ಇದು
ಬಟ್ ಅಲ್ಲಿ ಗಂಟ ತಾಕ್ತಾ ಇಲ್ಲ ಬುಲೆಟ್ ನಾವು ಫೈರ್ ಮಾಡ್ತಾ ಇರೋದು ಷಟ್ಗುರು ಎರಡು ನಿಮಿಷದಲ್ಲಿ ಮಿಸ್ ಆದ್ರು ಈ ಸತಿನೂ ಅಷ್ಟೇ ಎರಡು ನಿಮಿಷದಲ್ಲಿ ಮಿಸ್ ಆದ್ರು ಕೊನೆಗೂ ನಾಲ್ಕು ಅಟೆಂಪ್ಟಲ್ಲಿ ಗಾಡಿ ಬ್ಲಾಸ್ಟ್ ಆಯಿತು ಸೊ ಬನ್ನಿ ಫಟಾಫಟ ಅಂತ ಅಲ್ಲಿಗೆ ಹೋಗೋಣ ಇನ್ಯಾರು ಇನ್ಯಾರು ಬರೋಕ್ಕಿಂತ ಮುಂಚೆ ಅಲ್ಲಿ ಪೊಲೀಸವರು ಯಾರಾದರೂ ಕಷ್ಟ ಆಗುತ್ತೆ ಅಲ್ಲೂ ಕೂಡ ಪೊಲೀಸವ್ರು ಬರೋಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡಿದ್ವಿ ನಾವು $25,000 ಫೈನಲಿ ಫ್ರಾಂಕ್ಲಿಂದ ಆಗೋಯ್ತುರು ನಾಲ್ಕೈದು ಬುಲೆಟಲ್ಲಿ ಹೈಟು ಏನಂತಾರದು ಬಾಂಬಲ್ಲಿ ಸ್ಟಿಕ್ಕಿ ಬಾಂಬ್ ಅಲ್ಲ ಅದು ಕೈಂಡ್ ಆಫ್ ಶೆಟ್ ಯಾರ್ ಕಲ್ಲಿಗುದ್ದುತ್ತಲ್ಲ ಗುರು ಗಾಡಿ ಶೆಟ್ 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 ಇವಂದೇ ಆಗಿದ್ರೆ ಗಾಡಿ ಅದೊಂಥರ ಇವನ್ ಫ್ರೆಂಡ್ಸಿದ್ದು ಗಾಡಿ ಬಟ್ ಏನು ಮಾಡೋಕ್ಕಾಗಲ್ಲ ಡ್ಯಾಮೇಜ್ ಆಗಿದೆ ಹೆಂಗಿರೋ ಬ್ಯಾನಿಸ್ ಗ್ಯಾರೇಜ್ ಇಲ್ಲ ಅಲ್ವಾ ಬ್ಯಾನಿಸ್ ಗ್ಯಾರೇಜ್ಗೆ ಹೋಗ್ಬಿಟ್ಟೆ ರಿಪೇರ್ ಮಾಡಿಸ್ಕೊಂಡು ಹೋಗೋಣ ಏನು ಕಷ್ಟ ಏನಾಗಲ್ಲ ಅಷ್ಟು ಸೊ ಬನ್ನಿ ಈಗ ಅವನ ಫ್ರೆಂಡ್ ಮನೆಗೆ ಹೋಗೋಣ ಇನ್ನೇನು ಬಂತು ಫ್ರೆಂಡ್ ಮನೆ ಸಿಟಿ ಒಳಗೆ ನುಗ್ಗಿದ್ರೆ ಅವ್ನ ಫ್ರೆಂಡ್ ಮನೆ ಸೊ ಫುಟ್ಪಾತ್ ಮೇಲೆ ಹತ್ತು ಗಾಡಿ ಕಂಟ್ರೋಲ್ ಹೋಯ್ತು ಗುರು ಶಟ್ ಅಲ್ಲಿ ಫುಟ್ಪಾತ್ ಮೇಲೆ ಹತ್ತದಾಗಲೇ ನಾನು ಸ್ಲೋ ಮಾಡ್ಕೋಬೇಕಾಯ್ತು ಬಟ್ ಅದೇ ಅಲ್ಲಿಗೆ ಬರ್ತಿದ್ದಂಗೆ ಗಾಡಿ ಮಿಸ್ ಆಗೋಯ್ತು ಆ್ಯಂಡ್ ಹೆಲ್ಮೆಟ್ ಕೂಡ ಹಾಕೊಂಡಿರಲಿಲ್ಲ ಫ್ರಾಂಕ್ಲಿನು ಸದ್ಯ ಏನು ಅಷ್ಟು ಲೈಫು ಇದಾಗಿಲ್ಲ ಅಷ್ಟು ಏಟ್ ಬಿದ್ದಿಲ್ಲ ಫಸ್ಟು ಅವಳನ್ನ ಕೂರಿಸ್ಕೊಂಡ ಮೇಲೆ ಹೆಲ್ಮೆಟ್ ಹಾಕೋಬೇಕು ಇನ್ನೇನು ಬಂದ್ವಿ ಇಲ್ಲ ಇಲ್ಲೇ ಸೊ ಇಲ್ಲೇ ಎಲ್ಲೋ ನಾಯಿ ಬೊಗಳುತ್ತೈತೆ ಯಾ ಫೈನಲಿ ಅವ್ರ ಮಮ್ಮಿ ಏನೋ ಅವ್ರ ಅಜ್ಜಿ ಸಾರಿ ಅವ್ರ ಮಮ್ಮಿ ಅಲ್ಲ ಅವ್ರ ಅಜ್ಜಿ ಅವರು ಸೊ ಅವ್ರ ಅಜ್ಜಿ ಆಚೆ ನಿಂತಿದ್ದಾರೆ ಬನ್ನಿ ಅವಳನ್ನ ಹೋಗಿ ಕರ್ಕೊಂಡು ಹೋಗೋಣ ಮಾತಾಡಿಸ್ಬಿಟ್ಟು ಸೊ ಸದ್ಯಕ್ಕಿರೋದು ಇಲ್ಲ ಅವಳು ಸೊ ಬನ್ನಿ ತೋರಿಸ್ತೀನಿ ಅವಳನ್ನ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೈನಲಿ ಹೀರೋಯಿನ್ ಆಚೆ ಬಂದಿದ್ದಾಳೆ ಸೊ ಇವಳು ಫ್ರಾಂಕ್ಲಿನ್ನ ಫ್ರೆಂಡ್ ಆ್ಯಂಡ್ ಮೇ ಬಿ ಫ್ಯೂಚರಲ್ಲಿ ಗರ್ಲ್ ಫ್ರೆಂಡ್ ಆಗಬಹುದು ಗೊತ್ತಿಲ್ಲ 50-50 ಬನ್ನಿ ಈಗ ಹಿಂದ್ಗಡೆಗೆ ಹೋಗೋಣ ಹಂಗೆ ಗಾಡಿ ತಗೊಂಡು ಸೊ ಹೆಲ್ಮೆಟ್ ಹಾಕೊಳ್ಳೆ ಅಂದರೆ ನನಗೇನು ಹೆಲ್ಮೆಟ್ ಬೇಡ ನಾನು ಬೀಳಲ್ಲ ಹಂಗೆ ಹಿಂಗೆ ನಿನ್ನ ಮೇಲೆ ನಂಬಿಕೆ ಐತೆ ಓಡಿಸೋ ನೀನು ಚೆನ್ನಾಗಿ ಓಡಿಸ್ತೀಯ ಅಂತ ಅಂತವಳೆ ಸೊ ನಾವೇ ಅಲ್ಲಿ ಲೈಫ್ ಆರ್ ಡೆತ್ತಲ್ಲಿ ಆಟಾಡ್ಕೊಂಬಂದಿದ್ದೀವಿ ಇಲ್ಲಿ ಗಂಟ ಸೊ ಅವಳಿಗೆ ಬಿಟ್ಟಿದ್ದು ಬಿದ್ದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ ಫಸ್ಟೇ ಸೊ ಬನ್ನಿ ಈಗ ಬ್ಯಾನಿಸ್ ಗ್ಯಾರೇಜ್ಗೆ ಹೋಗೋಣ ಅದಕ್ಕಿಂತ ಮುಂಚೆ ನಾನು ಒಂಚೂರು ಕ್ಲಾತ್ ಶಾಪ್ ಇಲ್ಲೆಲ್ಲೋ ಕಂಡಂಗೆ ಇತ್ತು ನನಗೆ ಕ್ಲಾತ್ ಶಾಪು ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ ಗುರು ಕ್ಲಾತ್ ಶಾಪು ನೋಡೋಣ ಮುಂದೆ ಎಲ್ಲಾದರೂ ಹೋಗಿ ನೋಡೋಣ ಬ್ಯಾನಿಸ್ ಗ್ಯಾರೇಜ್ಗೆ ಹೋಗ್ಬಿಟ್ಟು ನೋಡೋಣ ಅಂತ ಅಲ್ಲಿ ಫಸ್ಟು ಇದು ಗಾಡಿ ಫಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲೇ ಫ್ಯೂಲ್ ಹಾಕ್ಸ್ಕೊಳ್ಳ ಫ್ಯೂಲ್ ಹಾಕ್ಸ್ಕೋಬೇಕು ಗಾಡೀಲಿ ಸ್ವಲ್ಪ ಫ್ಯೂಲ್ ಕೂಡ ಕಡಿಮೆ ಆಗಿದೆ ಆ್ಯಂಡ್ ಫ್ಯೂಲ್ ಇಲ್ಲಿ ಬೇಡ ಯಾಕೆಂದರೆ ಬ್ಯಾನಿ ಗ್ಯಾರೇಜ್ ಮುಂದೆನೇ ಫ್ಯೂಲ್ ಶಾಪ್ ಇರೋದ್ರಿಂದ ಅಲ್ಲೇ ಹೋಗಿ ಹಾಕ್ಸ್ಕೊಳ್ಳೋಣ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಅವ್ನ ಮನೆ ಇರೋದು ಸಾರಿ ಮನೆ ಅಲ್ಲ ಸ್ಟೋರ್ ಇರೋದು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಸೊ ಬೆಸ್ಟು ಅಲ್ಲೇ ಹೋಗಿ ಹಾಕ್ಸ್ಕೊಂಬಿಡೋದು ಬಿಕಾಸ್ ಅವನಿಗೂ ಕ್ರೆಡಿಟ್ ಆಗುತ್ತೆ ಅವನಿರಲ್ಲ ಅವ್ನ ಕೆಲಸದವನಿರ್ತಾನೆ ಇಲ್ಲಿ ಸೊ ಬನ್ನಿ ಈಗ ಫಟಾಫಟ್ ಅಂತ ಅಲ್ಲಿಗೆ ಹೋಗೋಣ ಆ್ಯಂಡ್ ಇಲ್ಲೇ ಟರ್ನ್ ಆಗು ಗುರು ಈಗ ನೋಡ್ತಾ ಇರ್ಬೋದು ಇಲ್ಲೇನು ಬಂದ್ವಿ ಆ್ಯಂಡ್ ಗೇಮು ಕ್ರ್ಯಾಶ್ ಆಯಿತು ಅಂತ ಅಂದ್ಕೊಂಡೆ ಸದ್ಯಕ್ಕೆ ಆಗಲಿಲ್ಲ ಕ್ರ್ಯಾಶ್ ಆಯಿತು ಅಂತ ಅಂದ್ಕೊಂಡೆ ಜಸ್ಟು ಆಗಲಿಲ್ಲ ಗೇಮ್ ಕ್ರ್ಯಾಶೂ ಆಗಿಲ್ಲ ಸದ್ಯಕ್ಕೆ ಇದು ಬ್ಯಾಟ್ರಿ ಕೂಡ ನೀವು ನಂಬ್ತಿರೋ ಬಿಡ್ತಿರೋ 20%ಗೆ ಬಂದೈತೆ ಇನ್ನೂ ನಾನು ಮಾಡ್ತಾಯಿದ್ದೀನಿ ವೀಡಿಯೋ ಯಾಕೆಂದರೆ ವೀಡಿಯೋ ಕಂಪ್ಲೀಟ್ ಆಗ್ಬಿಡ್ಬೇಕು ನಾಳೆ ನಿಮಗೆ ಬಂದ್ಬಿಡ್ಬೇಕು ಆ್ಯಂಡ $360 ಇಸ್ಕೊಂಡಿದ್ದಾನೆ ಇದು ರೀಫಂಡ್ ಆಗುತ್ತೆ ನಮಗೆ ಅಮೌಂಟು ಏನಿಲ್ಲ ಸೊ ಬನ್ನಿ ವಾಪಸ್ ಹೋಗೋಣ ಆ್ಯಂಡ್ ಅದಕ್ಕಿಂತ ಮುಂಚೆ ನನಗೆ ಕಲರ್ ಚೇಂಜ್ ಆಗುತ್ತಾ ವೀಲ್ದು ನೋಡಬೇಕು ವೀಲ್ ಕಲರ್ ಚೇಂಜ್ ಆಗುತ್ತಾ ಚೆಕ್ಔಟ್ ಮಾಡೋಣ ಅಂತೇಳಿ ಯಾಕೆಂದರೆ ನಾನು ಆಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ ಡಿಲೇ ನಡೀತಾ ಇದೆ ವೀಡಿಯೋಸಲ್ಲಿ ಆ್ಯಂಡ್ ಇದನ್ನು ನಾನು ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ ಸೊ ಟ್ರಾವೆಲ್ ಬಿಸ್ನೆಸ್ ಆದಮೇಲೆ ಆಲ್ರೆಡಿ ಆಲ್ಮೋಸ್ಟ್ ಒನ್ ಡೇ ಆಗೋಗಿತ್ತು ಗ್ಯಾಪ್ ಆಗೋಗುತ್ತೆ ಈ ವೀಡಿಯೋ ಬರೋಷ್ಟರಲ್ಲಿ ಸೊ ಅದಕ್ಕೋಸ್ಕರ ನನಗೆ ಗ್ಯಾಪ್ ಕೊಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಕಲರು ಚೇಂಜ್ ಮಾಡೋಕ್ಕಾಗಲ್ಲ ಗುರು ಇದರಲ್ಲಿ ಕಲರ್ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಗ್ರೀನ್ ಕಲರೇ ಸ್ಟಾಕು ಅನಿಸುತ್ತೆ ಅವನು ಕಲರ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತವನ್ನೆ ಸೊ ಏನಿಲ್ಲ ಬುಲೆಟ್ ಪ್ರೂಫ್ ಹಾಕ್ಸ್ಬಿಡೋಣ ನಮ್ಮ ಫ್ರೆಂಡಿಗೋಸ್ಕರ ಅಲ್ವಾ ಸೊ ಇದೊಂದು ಕ್ರೆಡಿಟ್ ತಗೊಂಡೋಗೋಣ ಅವನಿಗೆ ಕ್ರೆಡಿಟ್ ಕೊಟ್ಬಿಡೋಣ ಇದು ಬುಲೆಟ್ ಪ್ರೂಫು ಇದು ಹಾಕ್ಸಿದ್ದೀನಿ ಅಂತ ಕವಾಸಾಕಿ ನಿಂಜಾ H2 ಬುಲೆಟ್ ಪ್ರೂಫು ಇದೇ ಇರೋದು ಟೈರ್ಸು ಅವರು ಏನು ಫೈರ್ ಮಾಡಿದ್ರು ಗಾಡಿ ಅಲ್ಲಾಡಲ್ಲ ಸೊ ಅಲ್ಲಿ ಇಬ್ಬರೂ ಏನು ಇದಾಗ್ತಾಯಿಲ್ಲ ಇದು ಸ್ಟಾಕು ಅಲ್ಲಾಡ್ತಾ ಇಲ್ಲ ಗಾಡಿ ಸ್ಟಾಕಲ್ಲೇ ಐತೆ ಸೊ ಅವನೇನು ಅಪ್ಗ್ರೇಡ್ ಮಾಡಿಸೋಣ ಅಷ್ಟೇ ಇರೋದು ಸೊ ಬನ್ನಿ ಹಿಂದಕ್ಕೆ ಹೋಗೋಣ ಈಗ ಸೊ ಬನ್ನಿ ಈಗ ಮುಂದಕ್ಕೆ ಓಡಿಸ್ಕೊಂಡು ಹೋಗೋಣ ಅದೇ ವೀಡಿಯೋದಲ್ಲಿ ಅದೇ ಸ್ಥಿತಿ ಸೋ 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 ಅಂತ ಅಂತೀನೋ ನನಗೆ ಗೊತ್ತಿಲ್ಲ ಮಾತ್ರ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ನಾನು ಸೋ 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 ಅನ್ನೋದು ನೋಡೋಣ ಆಲ್ಮೋಸ್ಟ್ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋಣ ಆ್ಯಂಡ್ ಇವ್ನ ಗಾಡಿ ಮುಂದೆ ನಿಲ್ಲಿಸಿ ಮತ್ತೆ ಗಾಡಿ ಸ್ಕ್ರ್ಯಾಚ್ ಹೊಡಿತು ಗುರು
ಬನ್ನಿ ಈಗ ನಿಲ್ಸ್ಕೊಂಡು. ಅಯ್ಯ ಶಟ್, $140 ಪುರಿ ಒಂದು ಸ್ಕ್ರ್ಯಾಚ್ಗೆ. ಗುರು, ನಾನು $360 ಕೊಟ್ಟಿದ್ದೀನಿ ಗಾಡಿ ಗೀಡಿ ಗುದ್ಸಿದ್ರು. ಯಾಕೆ ಗುರು, ಯಾಕೆ ಒದೆಗಳು ಬೇಡವಾ, ಬೇಕಾಗವ ತಗೋ ಮಗನೆ. ಜಸ್ಟ್ ಟಚ್ ಮಾಡಿದ್ದಕ್ಕೆ ಬಿದ್ದೋದಾ, ಇನ್ನೇನಾದ್ರು ನಿಜವಾಗ್ಲೂ ಹೊಡೆದ್ಬಿಟ್ರೆ ಗಂಗಿನ ತಾಂಡಿ ಏನು ಕತೆ ನಿಂತು. ಸೊ ಇವನು ಬ್ಯಾನಿ ಅಲ್ಲ, ಇವನು ಬ್ಯಾನಿಗೆ ಕೇಳಿಸ್ತವನು. ಸೊ ಇವನದೇನು ಇಶ್ಯೂ ಇಲ್ಲ ನಮಗೆ, ಬಿಕಾಸ್ ನಾವು ಹೊಡೆದಿದ್ದೀವಿ ಅಂದರೆ ಇನ್ನೊಂದು ಎರಡು ಎರಡು ಹೊಡೆದು ಬರೋದಲ್ವ ಅಂತಂದು ಬ್ಯಾನಿ. ಸೊ ಬನ್ನಿ ಈಗ ಫಟಾಫಟ ಅಂತ ಇಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ. ಫ್ಯೂಲ್ ಹಾಕಪ್ಪ, ಫುಲ್ ಟ್ಯಾಂಕು. ಇಲ್ಲಿ ಪವರ್ ಉಂಟು, ಅದಕ್ಕೋಸ್ಕರ ನಾವು ಬಂದಿದ್ದು ರೂಟಲ್ಲಿ ಪವರ್ ಇರಲಿಲ್ಲ, ಇಲ್ಲಿ ಪವರ್ ಐತೆ. ಸೊ ಅದಕ್ಕೋಸ್ಕರ ಬರಬೇಕಷ್ಟೇ ಬ್ಯಾನಿಗೆರೆ, ಇಲ್ಲಿಗೆ ಪವರ್ ಫ್ಯೂಲ್ ಸಿಗುತ್ತೆ ನಿಮಗೆ. ಸೊ ಬನ್ನಿ ಈಗ ಫಟಾಫಟ ಅಂತ ಹೋಗೋಣ. ಸೊ ಲಾಸ್ ಸ್ಯಾಂಟೋಸಲ್ಲಿ ನನ್ನ ಪ್ರಕಾರ ಒಂದು 4-5 ಶೋಸ್ ಇದು ಏನಿದೆ ಅದರಲ್ಲಷ್ಟೇ ಏನು ಪವರ್ ಸಿಗೋದು. ಆ್ಯಂಡ್ ಫ್ರೆಂಡ್ಸ್, ಮೈಕಲ್ ರಿಗಾರ್ಡಿಂಗ್ ಹೇಳಬೇಕು. ಸೊ ಆಗಲೇ ಹೇಳ್ತಾ ಇದ್ದೆ, ಅದರಂಬರ್ದ ಹೇಳಿ ಫಿನಿಷ್ ಮಾಡಿದೆ. ಸೊ ಮೈಕಲ್ದು ಏನು ಅಂದರೆ, ಇಲ್ಲೆಲ್ಲೋ ಬಟ್ಟೆ ಅಂಗಡಿ ನೋಡ್ದಂಗಿತ್ತು ಗುರು ನನಗೆ, ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ಹೋಗ್ಬಿಡೋಣ ಡೈರೆಕ್ಟು ಮನೆ ಹತ್ರಕ್ಕೆ ಹೋಗೋಣ. ಸೊ ಮೈಕಲ್ದು ಏನು ಅಂದರೆ, ಮೈಕಲ್ ಎಲೆಕ್ಷನಿಗೆ ನಿಂತ್ಕೋತಾವನೆ. ಸೊ ಹೌದು, ಮೈಕಲ್ ಎಲೆಕ್ಷನಿಗೆ ನಿಂತ್ಕೋತಾವನೆ. ಆ್ಯಂಡ್ ನಾಳೆ ಎಪಿಸೋಡಲ್ಲೂ, ನಾಡಿದ ಎಪಿಸೋಡಲ್ಲೂ ನಿಮಗೆ ಅಂದರೆ ಈ ಎಪಿಸೋಡ್ ಆದಮೇಲೆ ಮೈಕಲು ಟ್ರ್ಯಾಕ್ಟ್ರನ್ನ ರೈತರಿಗೋಸ್ಕರ ಒಂದು 15-16 ಟ್ರ್ಯಾಕ್ಟ್ರನ್ನ ತಗೋತಾ ಇದ್ದಾನೆ. ಆ್ಯಂಡ್ ಅದನ್ನ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಗೀವ್ ಅವೇ ಅಂದರೆ ಗೀವ್ ಅವೇ ಅಲ್ಲ, ಟ್ರ್ಯಾಕ್ಟ್ರ್ ಕೊಟ್ಬಿಡ್ತಾವನೆ ಎಲ್ಲರಿಗೂ ರೈತರುಗಳಿಗೆ. ಸೊ ಇವೆರಡು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅದು ಟ್ರ್ಯಾಕ್ಟ್ರು ಇಂಡಿಯಾದು HMT ಟ್ರ್ಯಾಕ್ಟರು. ಸೊ ಅದರಲ್ಲಿ ಫುಲ್ ಏನು ಸ್ಪೀಕರ್ ಗೀಕರ್ ಎಲ್ಲ ಇನ್ಸ್ಟಾಲ್ ಮಾಡಿಸಿ ಕೊಡ್ತಾನೆ ಅಂತ ಅಂತ ಇದ್ದ. ನೋಡಬೇಕು, ಅಲ್ಲಿ ಸ್ಟಾಕ್ ಟ್ರ್ಯಾಕ್ಟರ್ನೇ ಫುಲ್ ಅಪ್ಗ್ರೇಡ್ ಮಾಡಿಸಿ ಕೊಡ್ತೀನಿ ಅಂತ ಇದ್ದ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಆ್ಯಂಡ್ ನಾವು ಟ್ರಿಪ್ಗೆ ಹೋಗೋದು ಕನ್ಫರ್ಮ್ ಆಗಿದೆ. ಸೊ ಕೇಳಿದ್ವಿ. ಸೊ ಒಂದು ರೆಸಾರ್ಟ್ಗೆ ಒನ್ ಡೇ ಫುಲ್ಲು ಬುಕ್ ಮಾಡೋದು, ಆ್ಯಂಡ್ ಒನ್ ಡೇ ಫುಲ್ಲು ಮೌಂಟೇನ್ ಮೇಲೆ ಕ್ಯಾಂಪಿಂಗ್ ಮಾಡೋದು ಅಂತ ಫಿಕ್ಸ್ ಆಗಿದೆ. ಸೊ ಬಾರ್ಬಿಕ್ಯೂ ಎಲ್ಲ ಇಟ್ಕೊಂಡು ಹೋಗೋದು ಅಂತ ನೋಡೋಣ. ಇದು ಫ್ರಾಂಕ್ಲಿನ್ ಫ್ರೆಂಡ್ಸ್ ಟೋಟಲ್ 4 ಮೆಂಬರ್ಸ್ ಹೊರಟಿದ್ದಾರೆ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಫ್ರೆಂಡ್ಸ್, ನಾನೀಗ ಏನು ಮಾಡ್ತೀನಿ ಅಂದರೆ, ವೀಡಿಯೋ ತುಂಬ ಲಾಂಗ್ ಆಗ್ತಾ ಇದೆ. ಸೊ ಡೈರೆಕ್ಟ್ ನಾನು ನಿಮಗೆ ಮನೆ ಹತ್ರನೇ ಸಿಗ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ಮನೆ ಹತ್ರ ಬಂದೆ. ಸೊ ಆಲ್ಮೋಸ್ಟ್ ವೀಡಿಯೋ 16-20 ನಿಮಿಷದ ಮೇಲೆ ಆಗ್ತಾ ಇದೆ ಇವತ್ತು. ಈ ಅಂದರೆ ಏನಿಲ್ಲ, 2 ಡೇಸ್ ಗ್ಯಾಪ್ ಆದರೂ ನೀವು ಫುಲ್ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಈ ಮನೆ ನೀವು ನಿಮಗೆ ಗೊತ್ತಿದ್ರೆ ಅದರಲ್ಲಿ ಅವ್ರದ್ದು ಏನು ವಸ್ತುಗಳಿರ್ತಾವಲ್ಲ ಮನೆಯದೆಲ್ಲ, ಅದನ್ನು ತೆಗ್ದು ಆಚೆಗೆ ಸಿಗ್ತಾರಲ್ಲ ಆ ಮನೆ ಅದು. ಸೊ ಲ್ಯಾಂಬೋರ್ಗಿನಿ ಕದಿಯಕ್ಕೆ ಹೋಗ್ಬೇಕಾದ್ರೇ ಆ ಮನೇಲಿ ಫುಲ್ಲು ಜಗಳ. ಸೊ ಬನ್ನಿ ಈಗ ಮನೆಗೆ ಬಂದ್ವಿ. ಸೊ ಐ ಹೋಪ್ ಅವನು ಬಂದಿರ್ತಾನೆ ಕವಾಸಕಿ ನಿಂಜೆ ಹಚ್ಚಿಟ್ಟು ತಾಂಡಿ ಅಂತ ಅನ್ಕೋತೀನಿ. ಬಿಕಾಸ್ ಅವಾಗಲೇ ಫೋನ್ ಮಾಡಿದ್ದಕ್ಕೆ ಇನ್ನೇನು ಬಂದೆ ನಾನು ಮನೆ ಹತ್ರನೇ ಇದ್ದೀನಿ ಅಂತಂದ. ಸೊ ಬನ್ನಿ ಈಗ ಮನೆಗೆ ಹೋಗೋಣ. ಸೊ ಇವಳು ಒಂದಿವೆ ಸ್ಟಾರ್ಬಕ್ಸಿಗೆ ಕರ್ಕೊಂಡೋಗಿಲ್ಲು. ಸೊ ಸ್ಟಾರ್ಬಕ್ಸಿಗೆ ಕರ್ಕೊಂಡೋಗಿಲ್ಲ ನಿಮ್ಮನ್ನ, ಒಂದು ಡೇ ಸ್ಟಾರ್ಬಕ್ಸಿಗೆ ಕೂಡ ಕರ್ಕೊಂಡೋಗ್ತೀನಿ ಆಪರ್ಚುನಿಟಿ ಸಿಕ್ಕಿದ್ರೆ. ಇಲ್ಲ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಸ್ಟಾರ್ಬಕ್ಸು ಮತ್ತು ಸಬ್ವೆ ಮೆಕ್ಡೊನಲ್ಡ್ಸ್ 3 ಪ್ಲೇಸು ಓಪನ್ ಆಗಿದೆ ಲಾಸ್ ಸ್ಯಾಂಟೋಸಲ್ಲಿ. ಸೊ 3 ಪ್ಲೇಸ್ಗೂ ಕರ್ಕೊಂಡೋಗ್ತೀನಿ ನಿಮ್ಮನ್ನ. ಸೊ ಬನ್ನಿ ಗಾಡಿ ಒಳಗಡೆಗೆ ಹಾಕೋಣ, ಆರಾಮಾಗಿ ನಿಲ್ಸೋಣ. ಆ್ಯಂಡ್ ನನ್ನ ಲ್ಯಾಂಬೋರ್ಗಿನಿ ಸಿಯೋನ್, ನೀವು ನೋಡ್ತಾ ಇರ್ಬೋದು ಲ್ಯಾಂಬೋರ್ಗಿನಿ ಸಿಯೋನ್ ಇಲ್ಲ. ಸೊ ಸಿಯೋನು ನಮ್ಮ ಮೈಕಲ್ ಅಣ್ಣನ ಮನೇಲಿ ನಿಂತಿದೆ. ಸೊ ಸಿಯೋನ್ ಆಗಿರ್ಬೋದು, ಟಾಟಾ ಸಫಾರಿ ಎರಡೂ ಕೂಡ ಮೈಕಲ್ ಅಣ್ಣನ ಮನೇಲಿ ನಿಂತಿದೆ. ಆ್ಯಂಡ್ ಟಾಟಾ ಸಫಾರಿ ಫುಲ್ ಬ್ರೌನ್ ಕಲರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಮುಂದೆ ರೆಪ್ಪೆ ಮೇಲೆಲ್ಲ ಎಟ್ಬಿದೈತೆ ಫ್ರಾಂಕ್ಲಿನ್ಗೆ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಡೋಣ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿಯಾ.